ನಮಸ್ಕಾರ ವೀಕ್ಷಕರೇ, ನಾನು ನವ್ಯಶ್ರೀ, ದಮ್ಮೂರ ಸುದ್ದಿಗೆ ಸ್ವಾಗತ. ಬನ್ನಿ, ಈ ಕ್ಷಣದ ಸುದ್ದಿಯನ್ನು ನೋಡ್ಕೊಂಡು ಬರೋಣ. ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳು ಬಡ ಜನರಿಗೆ ಒಳ್ಳೆಯದಾಗಲಿ, ಅವರ ಆರ್ಥಿಕ ಸ್ಥಿತಿ ಇನ್ನಷ್ಟು ಅಭಿವೃದ್ಧಿಯಾಗಲಿ ಅಂತ ಕೋಟಿ ಕೋಟಿ ಹಣವನ್ನು ವೆಚ್ಚ ಮಾಡಿ ಸರ್ಕಾರಿ ಯೋಜನೆಗಳನ್ನ ರೂಪಿಸುತ್ತದೆ. ಆದರೆ ಗಡಿಭಾಗ ಬೆಳಗಾವಿ ತಾಲೂಕಿನ ಮಾಸ್ತಿಮರಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದ ನರೇಗಾ ಆಕ್ರಮ ಈಗ ಬಯಲಿಗೆ ಬರ್ತಾ ಇದೆ. ಇನ್ನೂ ಈ ಗ್ರಾಮದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಅನೇಕ ಮಹಿಳೆಯರು ಕೂಡ ಕಾರ್ಯನಿರ್ವಹಿಸಲು ಮುಂದಾಗದಾಗ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ. ಇನ್ನು ನಮಗೆ ನರೇಗಾ ಕಾರ್ಡ್ ಕೂಡ ಮಾಡಿಕೊಟ್ಟಿದ್ದಾರೆ, ಆದರೆ ಕೆಲಸ ಕೊಡ್ತಾ ಇಲ್ಲ. ಕೆಲಸ ಕೇಳಿದ್ರೆ ನಿಮ್ಗೆ ಏನು ಕೆಲಸ ಬರುತ್ತೆ, ನೀವು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀರಾ, ನಿಮಗೆ ಕೆಲಸ ಕೊಡಲು ನಮಗೂ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿಯ ಪಂಚಾಯತ ಅಭಿವೃದ್ಧಿ ಅಧಿಕಾರಿ ಹೇಳ್ತಾ ಇದ್ದಾರಂತೆ. ಅದೇನೇ ಹೇಳಿ, ಅಕೌಂಟ್ ಒಳಗೆ ರೊಕ್ಕದು ಜಮಾ ಆಗೋದ್ರಿ, ರೊಕ್ಕದು ಕೆಲಸ ಮಾಡ್ರೆ ನಮ್ಗೆ ಜಮಾನೇ ರೊಕ್ಕ ಆಗಿಲ್ಲ, ಮತ್ತೆ ಹೆಂಗ್ ಕೆಲಸ ತಗೊಂಡೆ. ಅದೇನೇ ಹೇಳಿ, ಬಡ ಜನರಿಗೆ ಒಳ್ಳೇದಾಗ್ಲಿ ಅಂತ ಸರ್ಕಾರ ಯೋಜನೆಗಳನ್ನ ರೂಪಿಸಿದ್ರೆ ಇಂಥ ಜನಪ್ರತಿನಿಧಿಗಳ ಕೊರತೆಯೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಇವರಿಬ್ಬರ ಗಜಗಾಟದಲ್ಲಿ ಈಗ ಮಹಿಳೆಯರು ಕಂಗಾಲಾಗಿದ್ದಾರೆ. ಒಂದು ವೇಳೆ ಇಲ್ಲಿ ನಡೆದಿರುವ ಅಕ್ರಮವನ್ನು ಬಯಲಿಗೆಳೆದು ತಪ್ಪಿಸಸ್ಥರಿಗೆ ಶಿಕ್ಷೆ ಕೊಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಬೇಕಾದರೂ ನಾವು ಮಾಡ್ತೀವಿ ಎಂದು ಮಹಿಳೆಯರು ಆಗ್ರಹ ಪಡಿಸ್ತಾ ಇದ್ದಾರೆ. ಇದು ಕೇವಲ ಬೆಳಗಾವಿ ತಾಲೂಕಿನ ಮಸ್ತಮರಡಿ ಗ್ರಾಮದ ಗ್ರಾಮ ಪಂಚಾಯತಿಯ ಕಥೆ ಒಂದೇ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಈ ರೀತಿ ಅಕ್ರಮ ನಡೆಸುತ್ತಿದ್ದಾರೆ ಎಂದು ಈಗ ತಿಳಿದು ಬಂದಿದೆ. ಇನ್ನಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದಕ್ಕೆ ಸಾಕ್ಷಿ ಇವೆಯಾ, ಇದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರಾ, ಏನಾಗಿದೆ ಎನ್ನುವುದು ಇಲ್ಲಿಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಉತ್ತರಿಸಬೇಕು. ಒಂದು ವೇಳೆ ಉತ್ತರ ಸಿಗದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡೋದಕ್ಕೂ ಕೂಡ ನಾವು ಹಿಂದೆ ಸರಿಯುವುದಿಲ್ಲ ಎಂದು ಮಹಿಳೆಯರು ಆಗ್ರಹ ಮಾಡ್ತಾ ಇದ್ದಾರೆ. ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಸುದ್ದಿಗೆ ನೋಡ್ತೀವಿ ನಮ್ಮೂರಲ್ಲಿ.